ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಮ್ಮದು ಡೇ 5 ಅಂದರೆ ಸ್ಯಾಟರ್ಡೆಯಿಂದ ಇವತ್ತು ವೆನ್ಸ್ಡೇ, ಡೇಟ್ ಬಂದು ಆಗಸ್ಟ್ 16. ಸೊ ಇವತ್ತು ನಮ್ಮದು ಡೇ 5. ಸೊ ಇವಾಗ ನಾವು ಎಕ್ಸಾಕ್ಟಾಗಿ ರಾಮ್ಬನ್ನಲ್ಲಿದ್ದೀವಿ, ಶ್ರೀನಗರಿಂದ ಒಂದು 110 ಕಿಲೋಮೀಟರ್ಸ್ ಹಿಂದೆಗಡೆ. ಸೊ ನಿನ್ನೆ ರಾತ್ರಿ ಆಲ್ಮೋಸ್ಟ್ ಅರೌಂಡ್ 8:00, 8:30 ಆಗಿತ್ತು ನಾವು ಇಲ್ಲಿ ಬಂದಾಗ. ಸೊ ನಮ್ಮಲ್ಲಿ ರಾತ್ರಿ ನಿಮ್ಗೆ ನೋಡ್ದಂಗೆ ಟೈರ್ ಪಂಚರ್ ಆಗಿ 6:00 ಬಂದ್ವಿ ಆಲ್ಮೋಸ್ಟು, ಬಟ್ ಟೈರ್ ಪಂಚರ್ ಆಗಿ ಅಲ್ಲೇ ಒಂದು 2 ಅವರ್ಸ್ ಟೈಮ್ ಹೋಯಿತು ನಮಗೆ. ಸೊ ಅದು ಮುಗಿಸ್ಕೊಂಡೆಲ್ಲ ನಾವು ಬಂದು ರೂಮ್ ಮಾಡೋಷ್ಟರಲ್ಲಿ 8:30 ಆಯಿತು. ಸೊ ಇಫ್ ಇನ್ ಕೇಸ್ ನಾವು ಇಲ್ಲಿ ರೂಮ್ ಮಾಡಿರಲಿಲ್ಲ ಅಂದರೆ ಇನ್ನೂ ಮುಂದೆ ಒಂದು 30 ಕಿಲೋಮೀಟರ್ಸ್ ಫುಲ್ಲು ರೂಮ್ ಎಲ್ಲೂ ಸಿಗ್ತಾಯಿರಲಿಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ರೂಮ್ ಮಾಡಿದ್ವಿ. ಆ್ಯಂಡ್ ನಾವು ಇನ್ನೂ ಮುಂದೆ ಹೋಗ್ತೀವಿ ಅಂದರೆ ಇಲ್ಲಿ ಲಾರಿಯವ್ರಿಗೆ ಇಲ್ಲಿ ಪರ್ಮಿಟ್ ಕೊಟ್ಟಿದ್ದಾರೆ. ಸೊ ಈಗ ರಾತ್ರಿ ಓಡಾಕೆ, ಸೊ ನೀವು ಈಗ ಹೋದರೆ ತುಂಬ ರಿಸ್ಕು, ಅವರು ಹೆಂಗಂದ್ರೆ ಗಾಡಿ ಓಡಿಸ್ತಾರೆ, ಯಾರು ಮುಖಾಮುಖಿ ನೋಡಲ್ಲ. ಸೊ ಸುಮ್ಮನೆ ರಿಸ್ಕು, ನೀವು ಇಲ್ಲೇ ಎಲ್ಲಾರು ಸ್ಟೇ ಮಾಡಿ ಅಂತಲೂ ಹೇಳಿದ್ರು ಇಲ್ಲಿ ಲೋಕಲ್ಸು. ಸೊ ಅದಕ್ಕೆ ರಾತ್ರಿ ಇಲ್ಲೇ ಸ್ಟೇ ಮಾಡಿ, ಆ್ಯಕ್ಚುಲಾಗಿ ನಮ್ಮ ಪ್ಲ್ಯಾನ್ ಪ್ರಕಾರನೂ ಹಂಗೆ ಇದ್ದಿದ್ದು. ಸೊ ಅದಕ್ಕೆ ನಾವು ಇಲ್ಲೇ ಸ್ಟೇ ಮಾಡಿದ್ವಿ. ಸೊ ಅರೌಂಡ್ 7:15 ಆಗಿದೆ, 8:00 ಹಂಗೆ ಹೊರಡೋ ಪ್ಲ್ಯಾನಲ್ಲಿದ್ದೀವಿ. ಸೊ ವ್ಯೂ ಮಾತ್ರ ನಮ್ಮ ರೂಮಿಂದ ಸಖತ್ತಾಗಿದೆ. ಇದೇ ನಾವು ಆ್ಯಕ್ಚುಲಾಗಿ ರೂಮ್ ಮಾಡಿರೋದು ಇವತ್ತು. ಸೊ ರೂಮ್ ಫುಲ್ಲು ಮೆಸ್ಸಿ ಆಗಿದೆ, ಇಗ್ನೋರ್ ಮಾಡಿ. ರೂಮ್ ಮಾತ್ರ ಚೆನ್ನಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು. ಅರೌಂಡ್ 1600 ಏನೋ ಆಯಿತು ಇಬ್ಬರಿಗೆ. 1600 2 ರೂಮ್ಸ್ ತೊಗೊಂಡ್ವಿ. ಸೊ ಅವರು ಏನೋ ಒಬ್ರಿಗೆ 4 ಜನಕ್ಕೆ ಒಟ್ಟಿಗೆ ಒಂದು ರೂಮ್ ಕೊಡಲ್ಲ ಅಂತಲೇ ಹೇಳಿದ್ರು, ಅದಕ್ಕೆ 2 ರೂಮ್ ತೊಗೊಂಡ್ವಿ. ಬನ್ನಿ, ನಿಮಗೆ ಹೊರಗಡೆ ವ್ಯೂ ತೋರಿಸ್ತೀನಿ ರೂಮಿಂದ. ಸೊ ಹೊರಗಡೆ ಬರ್ತಿದ್ದಂಗೆ ವ್ಯೂ ನೋಡಿ, ಏನು ಸಕ್ಕದಾಗಿದೆ. ಸೊ ನಿಮಗೆ ನೋಡ್ಬೋದು ಬೈಕೆಲ್ಲ ಇಲ್ಲಿ ಪಾರ್ಕ್ ಆಗಿದೆ 4. ಸೊ ನಿಮ್ಗೆ ಇಲ್ಲೇನು ಕಾಣ್ತಿದೆ, ಎದುರುಗಡೆ ಬ್ರಿಡ್ಜು, ಇದೇ ಹೈವೇ. ಸೊ ನಿನ್ನೆ ಈ ಹೈವೇಲೇ ಬಂದು ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ತೊಗೊಂಡು, ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ತೊಗೊಂಡು ಈ ಕಡೆ ಬಂದು ಇಲ್ಲಿ ರೂಮ್ ಮಾಡಿದ್ವಿ ಇಲ್ಲೇ. ಸೊ ಈಗ ನೆಕ್ಸ್ಟ್ ಕಂಟಿನ್ಯೂ ನಾವು ಈ ಕಡೆಗೆ ಹೋಗಬೇಕು. ಹಿಂಗೆ ಹೋದರೆ ಶ್ರೀನಗರು, ಮತ್ತು ಈ ಕಡೆಗೆ ಹೋದರೆ ಅಮೃತಸರು. ಬನ್ನಿ, ನಿಮಗೆ ಗೋಪ್ರೋ ವ್ಯೂ ಅಲ್ಲಿ ಮತ್ತೆ ಸಿಗ್ತೀನಿ. ವ್ಯೂ ಮಾತ್ರ ಸಕ್ಕದಾಗಿದೆ. ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕಂಪ್ಲೀಟ್ ವೆದರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು ಲೋಕಲ್ಸು. ಸೊ ಫ್ರೆಂಡ್ಸ್, ಫೈನಲಿ ರೂಮಿಂದ ಹೊರಟಿದ್ದೀವಿ. ಹೋಟಲ್ ಉಸ್ಮಾನ್ ಓವೈಸ್ ಆ್ಯಂಡ್ ರೆಸ್ಟೋರೆಂಟ್ ರಾಮ್ಬನ್. ಸೊ ಇಲ್ಲೇ ಅನ್ಸಾರಿ ಟೀ ಸ್ಟಾಲ್ ಅಂತ ಇದೆಯಲ್ಲ, ಇಲ್ಲೇ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಮ್ಯಾಗಿ ಬ್ರೆಡ್ ಆಮ್ಲೆಟ್ ಮುಗಿಸಿದ್ವಿ. ಸೊ ಈಗ ಎಲ್ಲ ಹೊರಟಿದ್ದೀವಿ. ಟೈಮ್ ಬಂದು 9 ಗಂಟೆ ಆಯಿತು. ಸೊ ಹೊರಟಿದ್ದೀವಿ ಈಗ. ಪಕ್ಕದಲ್ಲಿ ನೋಡಿ ಚೆನಾಬ್ ರಿವರ್ ವ್ಯಾಲಿ ಮಾತ್ರ ಸಕ್ಕದಾಗಿದೆ. ಹೆವಿ ಧೂಳು, ಕತ್ಲೆ. ನಿನ್ನೆ ರಾತ್ರಿ ಹಿಂಗೆ ಪಾಸ್ ಆದ್ವಿ, ಬಟ್ ಅಷ್ಟು ಕ್ಲಿಯರ್ ಆಗಿರಲಿಲ್ಲ. ಇವಾಗ ನೀಟಾಗಿ ಕಾಣಿಸ್ತಾ ಇದೆ. ಸೊ ಇದು ಆ್ಯಕ್ಚುಲಿ ಶ್ರೀನಗರ ಕನ್ಯಾಕುಮಾರಿ ಹೈವೇ, NH 44. ನೋಡಿ ರಿವರು, ನೀರು ಮಾತ್ರ ಗಲೀಜಾಗಿದೆ. ಹಂಗೆ ನೀರು ಫೋರ್ಸಾಗಿ ಕೂಡ ಹರಿತಾ ಇದೆ. ಇಲ್ಲೆಲ್ಲ ಬಂಡೆ ಕೊರೆದಿರೋದು ನೋಡಿ, ಲೆಫ್ಟ್ ಸೈಡ್ ರೈಟ್ ಸೈಡ್ ಹೆಂಗೆ ರೋಡ್ ಮಾಡಿ ಇಟ್ಟಿದ್ದಾರೆ. ಇಲ್ಲೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ರೋಡ್ ಕಂಪ್ಲೀಟ್ ಆಗಿಲ್ಲ ಈ ಕಡೆ ಸೈಡೆಲ್ಲ. ವ್ಯೂ ಮಾತ್ರ ಎದುರುಗಡೆ ನೋಡಿ, ಏನು ಸಕ್ಕದಾಗಿ ಕಾಣಿಸ್ತಾ ಇದೆ. ಫುಲ್ಲು ವ್ಯಾಲಿ. ಇಲ್ಲಿ ಯಾವುದೋ ಟನಲ್ ಒಳಗೆ ಹೋಗ್ತಾ ಇದ್ದೀವಿ ಈಗ. ಸಕ್ಕದಾಗಿದೆ ಈ ಟನಲ್ ಕೂಡ. ಅಂದರೆ ಇದು ಜಾಸ್ತಿ ದೊಡ್ಡದಿಲ್ವೇನೋ, ಮೋಸ್ಟ್ಲಿ ಒಂದೇ ಬೆಟ್ಟ ಕೊರೆದಿರಬೇಕು. ಹಾಂ ನೋಡಿ, ಚಿಕ್ಕದು ಇದು ಟನಲ್ಲು, ತುಂಬ ಚಿಕ್ಕದು. ನಿನ್ನೆ ಬಂದಿದ್ದು ಅದು ಜಮ್ಮು ಎಂಟರ್ ಆದ್ವಲ್ಲ, ಆ ಟನಲ್ಲು 9.32 ಕಿಲೋಮೀಟರ್ಸ್ ಏನೋ ಇದೆ. ಆಮೇಲೆ ಅತುಲ್ ಟನಲ್ ಬಂದು 9.02 ಕಿಲೋಮೀಟರ್ಸ್ ಏನೋ ಇದೆ. ಸೊ ಆ್ಯಕ್ಚುಲಾಗಿ ನಾವು ನಿನ್ನೆ ಬಂದಿದ್ದು ದೊಡ್ಡ ಟನಲ್, ಅತುಲ್ ಟನಲ್ ಅಲ್ಲ ದೊಡ್ಡದು. ಈ ಕಡೆಯಿಂದ ನೋಡ್ರಿ ವ್ಯಾಲಿ ಏನು ಸಕ್ಕದಾಗಿ ಕಾಣ್ತಾ ಇತ್ತು ನೋಡ್ರಿ. ಅಲ್ಲಿವರೆಗೂ ನಡಿ ನಡಿ ಫುಲ್, ಅಲ್ಲಿವರೆಗೂ ಏನು ಸಕ್ಕದಾಗೈತೆ ಮಾತ್ರ ವ್ಯೂ ಇಲ್ಲಿಂದ. ಹಾಂ
ಬೆಂಗ್ಳೂರು. ಥ್ಯಾಂಕ್ ಯು ಭಯ್ಯ. ಸೊ ಅಲ್ಲಿ ಮಿಲ್ಟ್ರಿ ಅವರು ಪಾಪ ಅವ್ರು ಅಲ್ಲಿ ಆ ಕಡೆಯವರು ಅವ್ರ ಕಡೆಯವ್ರು ಏನೋ ವೆಯ್ಟ್ ಮಾಡ್ತಿರ್ಬೇಕು, ಜ್ಯೂಸ್ ಏನೋ ಕೊಟ್ಟು ಕಳಿಸ್ತಿದ್ರು ಅಲ್ಲಿ ಕೊಟ್ಬಿಡಿ ಅಂತ. ಇಲ್ಲೇ ಇದ್ರು ನೋಡಿ ಮಿಲ್ಟ್ರಿ ಅವರು. ಸೊ ಮೋಸ್ಟ್ಲಿ ಇವ್ರಿಗೆ ಕೂಡ ಕೇಳಿದ್ರು ಅನ್ಕೋತೀನಿ ಜ್ಯೂಸ್ನ. ಇಲ್ಲೇ ಕೇಳಿ ನೋಡು, ಹಾ ಅಲ್ಲಿರ್ಬೇಕು ಮೇಲೆ. ಥ್ಯಾಂಕ್ ಯು ಭಯ್ಯ. ಓಹ್ ಇವ್ರು ಇನ್ನೊಂದು ಕಡೆ ಕಳಿಸ್ತಾರೆ. ಹಾ ಇಲ್ಲೇ ಅವರೇ. ಕರ್ನಾಟಕ ಭಯ್ ಲಡಾಖ್ ಲಡಾಖ್ ಜಾರಾಮ್. ಹಾ ಅವ್ರದೋನೋ. ಥ್ಯಾಂಕ್ ಯು ಭಯ್ಯ, ಜೈ ಹಿಂದ್. ಸಕ್ಕದಾಗಿ ಇದೆ ಮಾತ್ರ ವ್ಯೂ, ಎಷ್ಟು ಮಿಸ್ ಮಾಡ್ಕೊತಿದ್ದೀವಿ ಇವೆಲ್ಲ. ಜನ ಏನಕ್ಕೆ ಲಡಾಖ್ ರೈಡ್ ಹೋಗ್ಬೇಕು ಲಡಾಖ್ ರೈಡ್ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ, ಇವಾಗ ಅರ್ಥ ಆಗ್ತೈತಲ್ಲ. ರೈಡಿಂಗ್ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಮಿಸ್ ಮಾಡಬಾರ್ದು. ಲಡಾಖ್ ರೈಡ್ ಬರೋರು ಜಮ್ಮು ಕಾಶ್ಮೀರ ರೂಟ್ನ ಇಂಡಿಪೆಂಡೆನ್ಸ್ ಡೇ ಅತಾಂಗ್ ಇನ್ಫ್ರಾಸ್ಟ್ರಕ್ಚರ್ ಅಥಾರಿಟಿ ಆಫ್ ಇಂಡಿಯಾ ಓವರ್ ಟೇಕಿಂಗ್ ಪ್ರಾಹಿಬಿಟೆಡ್. ಸೊ ದೇರ್ ಈಸ್ ಒನ್ ಮೋರ್ ಟನಲ್ ಹಿಯರ್. ಟನಲ್ ಮಾತ್ರ ತುಂಬಾ ಐತಪ್ಪ, ಇಲ್ಲಿ ಬಿಜಾನ್ ಕೊಡ್ದಿಟ್ಟವ್ರೆ. ಸೊ ಇಲ್ಲಿ ಇಲ್ಲಿ ಆನ್ ದಿ ವೇ ಟು ಶ್ರೀನಗರ. ಸೊ ಇಲ್ಲಿ ನಮ್ಮನ್ನ ಸ್ಟಾಪ್ ಮಾಡಿದ್ದಾರೆ, ಯಾರೋ ಬರ್ತಾಯಿದಾರಂತೆ. ಸಿ ಆರ್ ಪಿ ಎಫ್ ಅವರು ನಮ್ಮನ್ನ ಸ್ಟಾಪ್ ಮಾಡಿದ್ದಾರೆ. ಇಷ್ಟು ಜನ ನೋಡಿ, ಇಲ್ಲಿ ಮುಂದೆಗಡೆ ಒಂದು ಮೂರು ಕಾರು, ನಾವು ಒಂದು ನಾಲ್ಕು ಬೈಕು, ಹಿಂದೆಗಡೆ ಇಲ್ಲಿ ಬರೋ ಗಾಡಿಗಳನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ, ಸೈಡ್ಗೆ ಹಾಕಿದ್ದಾರೆ. ಸೊ ಮಿಲ್ಟ್ರಿ ಚೆಕ್ಕಿಂಗು ರೌಂಡಿಂಗ್ ನಡೀತಾ ಇದೆ ಅಂತ ನೋಡಿ ಬಂದರು ಎಲ್ಲ ನೋಡಿ. ಇಲ್ಲಿ ಹೋಗ್ತಾ ಇದೆ ಎಲ್ಲ ಗಾಡಿಗಳು. ನೋಡಿ ಇನ್ನೂ ಹೋಗ್ತಾ ಇದೆ ಗಾಡಿಗಳು, ಸಿ ಆರ್ ಪಿ ಎಫ್ ಅವ್ರದ್ದು ಇನ್ನೂ ಎಷ್ಟೊಂದು ಹೋಗ್ತಾ ಇದೆ ಇದೊಂದು. ಸೊ ನಮಗೆ ಕಾರ್ಗಿಲ್ ಇನ್ನ 277 ಕಿಲೋಮೀಟರ್ಸ್, ಶ್ರೀನಗರ್ 69 ಕಿಲೋಮೀಟರ್ಸ್ ಇದೆ. ಸೊ ಕಾರ್ಗಿಲ್ ರೀಚ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ಇವತ್ತು ದ್ರಾಸ್ ಅಂತೂ ರೀಚ್ ಆಗಲೇಬೇಕು ಅಂತ ಪ್ಲ್ಯಾನಲ್ಲಿದೆ. ಟೈಮ್ ಇತ್ತು ಅಂದರೆ ಇನ್ನು ನಾವು ಕಾರ್ಗಿಲ್ ಕೂಡ ರೀಚ್ ಮಾಡೋ ಪ್ಲ್ಯಾನ್ ಮಾಡ್ತೀವಿ, ಗೊತ್ತಿಲ್ಲ ಹುಡುಗರು ಹೆಂಗೆ ಹೇಳ್ತಾರೆ ಅಂತ. ಸೊ ಫ್ರೆಂಡ್ಸ್ ಇದೆಲ್ಲ ನೋಡಿ, ಕೇಸರ್ದು ಫೀಲ್ಡ್ ಅಂತ ಇವೆಲ್ಲ. ಸೊ ಕೇಸರ್ ಬೆಳೆಯೋ ಜಾಗ ಅಂತೆ. ಸೊ ಅಲ್ಲೆಲ್ಲ ಸ್ಯಾಂಪಲ್ ಇತ್ತಂತೆ, ನಾನು ಮಿಸ್ ಮಾಡಿದೆ. ಸೊ ಈ ಕಡೆ ರೈಟ್ ಸೈಡು ಲೆಫ್ಟ್ ಸೈಡು ಫುಲ್ಲು ಕೇಸರ್ ಫೀಲ್ಡ್ ಅಂತೆ, ನನಗೂ ಗೊತ್ತಿಲ್ಲ, ಈಗ ನಮ್ಮ ಹುಡುಗ ಹೇಳ್ದ. ಸೊ ಲೇ 445 ಶ್ರೀನಗರ್ 18 ರೀಚ್ ಆದ್ವಿ. ಸೊ ಇದೇ ದಾಲ್ ಲೇಕ್, ಸಾಕದಾಗಿದೆ ವ್ಯೂ ಮಾತ್ರ ಚೆನ್ನಾಗಿದೆ. ಲೇಕ್ ಬಗ್ಗೆ ಅಲ್ಲ, ಲೇಕ್ ನಾರ್ಮಲ್ಲೇ, ಬಟ್ ವ್ಯೂ ಮಾತ್ರ ಇಲ್ಲಿಂದ ಸಕ್ಕದಾಗಿದೆ ನೋಡಿ ಆ ಕಡೆವರೆಗೂ. ಸೊ ಬೋಟಿಂಗಿಗೆ ನಾವಿನ್ನೂ 6 ಕಿಲೋಮೀಟ್ರನ್ನ ಹೋಗ್ಬೇಕು ಬೋಟಿಂಗಿಗೆ. ಮೋಸ್ಟ್ಲಿ ಆ ಕಡೆಗೆಲ್ಲೋ ಇರಬೇಕು ಬೋಟಿಂಗು, ಇಲ್ಲೆಲ್ಲೂ ಬೋಟಿಂಗ್ ಇಲ್ಲ. ಆ್ಯಕ್ಚುಲಾಗಿ ನೋಡಿ ಇದು ದಾಲ್ ಲೇಕು, ನಮ್ಗೆ ಅಲ್ಲೊಂದು ಲೇಕ್ ಫುಲ್ಲು ಒಂದು ರೌಂಡ್ ಓಡಿಸ್ತು. ನಾವು ಗೂಗಲ್ ಮ್ಯಾಪಲ್ಲಿ ದಾಲ್ ಲೇಕ್ ಅಂತ ಹಾಕಿದ್ದೀವಿ, ಆ್ಯಕ್ಚುಲಾಗಿ ದಾಲ್ ಗೇಟ್ ಅಂತ ಹಾಕಬೇಕು. ದಾಲ್ ಗೇಟ್ ಅಂತ ಹಾಕಿದ್ರೆ ಕರೆಕ್ಟಾಗಿ ಇಲ್ಲಿ ತೊಗೊಂಡ್ಬಿಡುತ್ತೆ. ನಾವು ದಾಲ್ ಲೇಕ್ ಅಂತ ಹಾಕ್ಬಿಟ್ಟು ಫುಲ್ ಅಷ್ಟು ದೊಡ್ಡ ಲೇಕ್ ಏನಿತ್ತು ಅದೆಲ್ಲ ಒಂದು ರೌಂಡ್ ಓಡಿಸ್ತು, ಇದು ಮಾತ್ರ ಸಿಗಲಿಲ್ಲ. ಆಮೇಲೆ ಅಲ್ಲಿ ಲೋಕಲಲ್ಲಿ ಕೇಳಿದ್ದಕ್ಕೆ ಹಿಂಗೆ ರೂಟ್ ತೋರಿಸಿದ್ರು. ಆಮೇಲೆ ಅಲ್ಲಿ ಸೈನ್ ಬೋರ್ಡ್ಸ್ ನೋಡ್ದೋ, ಅಲ್ಲಿ ಮೈಲ್ಡ್ ಸ್ಟೋನ್ಸು, ಅಲ್ಲಿ ದಾಲ್ ಗೇಟ್ ಅಂತ ಹಾಕಿದ್ರು. ಸೊ ಗೂಗಲ್ ಮ್ಯಾಪ್ ಆವಾಗ ದಾಲ್ ಗೇಟ್ ಅಂತ ಕರೆಕ್ಟಾಗಿ ತೋರಿಸ್ತು. Mm-hmm.
ಫ್ಲೋಟಿಂಗ್ ಗಾರ್ಡನ್ ಅಂತೆ. ಮಳೆ ಬಿದ್ದು ನೀರು ಜಾಸ್ತಿ ಆದ್ರೆ ತಿರ್ಗಾ ಮೇಲ್ ಬರುತ್ತಂತೆ, ಮಳೆ ಕಡಿಮೆ ಆದ್ರೆ ತಿರ್ಗಾ ಕೆಳಗೆ ಹೋಗುತ್ತಂತೆ. ಅಲ್ಲ ಅದೇ ತಾನೆ ಅವ್ರು ಹೇಳಿದ್ದು. ಆ್ಯಂಡ್ ಇದ್ರಲ್ಲಿ ಅವರು ಟೊಮಾಟ ಎಲ್ಲ ದ ಫ್ರೂಟ್ಸ್ ಗೀಟ್ಸ್ ಫ್ರೂಟ್ಸ್ ಅಂತ ನೋಡಿ ವೆಜಿಟೇಬಲ್ಸ್ ಎಲ್ಲ ಆಲ್ಮೋಸ್ಟ್ ಇದ್ರಲ್ಲಿ ಅವರು ಇದು ಮಾಡ್ತಾರೆ ಅಂತ ಬೆಳೆಯೋದು. ಬೆಳೆಯೋದು ಅಗ್ರಿಕಲ್ಚರ್. ಜಬ್ ಯಾ ಪೇ ಬಹುತ್ ತೇಜ್ ಹವಾ ಆಯೇಗಾ ನಾ ಏಕ್ ಖೇತ್ ಯಾ ಸೇ ದೂಸರೆ ಜಗೆ ಚಲೇ ಜಾಯೇಗಾ. ಜಬ್ ಯಾ ಪೇ ಓನರ್ಸ್ ಕೆ ಬೀಚ್ ಮೇ ಕನ್ನಡದಲ್ಲಿ ಏನಿಲ್ಲ, ಗಾಳಿ ಜಾಸ್ತಿ ಬಂದಾಗ ಈ ಇದೇನು ಗಾರ್ಡನ್ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಈಚಕಡೆಯಿಂದ ಹಚ್ಕೊಂಡು ಹೋಗುತ್ತೆ ಅಂತೆ. ಹಚ್ಕೊಂಡು ಹೋದಾಗ ಏನಾಗುತ್ತೆ ಅದೇ ಆ ಓನರ್ ಅಂತಾರ ಇದು ನಮ್ದಂತ, ಈ ಓನರ್ ಅಂತಾರ ಇದು ನಮ್ದಂತ, ಆ ತರ ಆಗಿ ಅವ್ರು ಇಬ್ರು ನೋಡು ಜಗಳ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್, ಈಗ ದಾಲ್ಲಿ ಕಡೆಯಿಂದ ಹೊರಟ್ವಿ. ಸೊ ಇಲ್ಲೇ ಪಾರ್ಕಿಂಗ್ ಮಾಡಿದ್ದು. ಸೊ ಅವರು ಬೆಂಗಳೂರಲ್ಲಿ ಇದ್ದಾರಂತೆ, ಅವರು ಪಾರ್ಕಿಂಗ್ ಇದ್ರಲ್ಲಿ ಕೂತಿದ್ದವರು 20 ವರ್ಷ ಬೆಂಗಳೂರಲ್ಲಿ ಇದ್ರಂತೆ. ಸೊ ದಾಲ್ಲೇಕು, ಸೊ ಜಸ್ಟ್ ಒಂದು ರೈಡ್, ಯಾವತ್ತೂ ಬಂದಿದ್ದೀವಲ್ಲ ಅಂತ ಒಂದು ರೈಡ್ ಅಷ್ಟೇ. ಪರ್ ಹೆಡ್ 200-300 ರುಪೀಸ್ ಏನೋ ತೊಗೊಂಡ್ರು ಒಂದು 1 hour ರೈಡ್ಗೆ. ಏನು ಮಾಮೂಲಿ ಮಾರ್ಕೆಟ್ ತೋರಿಸ್ತಾರೆ, ಏನಾದ್ರು ಶಾಪಿಂಗ್ ಮಾಡೋಂಗಿದ್ರೆ ಶಾಪಿಂಗ್ ಮಾಡ್ಬೋದು, ಏನೋ ತಿನ್ನಂಗಿದ್ರೆ ತಿನ್ಬೋದು, ಪಕ್ಕಕ್ಕೆ ಬರ್ತಾರೆ ಇನ್ನೊಂದು ಬೋಟಲ್ಲಿ. ಈಗ ದ್ರಾಸ್ ಕಡೆಗೆ ಹೊರಟಿದ್ದೀವಿ. ಸೊ ದ್ರಾಸ್ಗೆ ಇನ್ನು 133 kilometers ಏನೋ ಇದೆ, 3 hours 31 minutes ತೋರಿಸ್ತಾ ಇದೆ, ಆಲ್ಮೋಸ್ಟ್ 3.5 hours. ಸೊ ಒನ್ ಬ್ಯಾಡ್ ನ್ಯೂಸ್, ಇಲ್ಲಿಂದ ಅಲೋ ಮಾಡ್ತಿಲ್ಲ ನಮಗೆ. ಸೊ ಇಲ್ಲಿಂದ ಅಲೋ ಮಾಡ್ತಿಲ್ಲ, 5 ಗಂಟೆ ಮೇಲೆ ಬಿಡಲ್ವಂತೆ. ಸೊ ನಾವಿಲ್ಲೇ ಸ್ಟೇ ಆಗ್ಬೇಕಿವತ್ತು. ಸೊ ಇವತ್ತಿನ ಸ್ಟೇ ಇಲ್ಲೇ ನಮ್ಮದು. ಸೊ ಫ್ರೆಂಡ್ಸ್, ನಾವು ಈಗ ಜಸ್ಟು ಶ್ರೀನಗರಿಂದ ಒಂದು ಎಷ್ಟು ಅರೌಂಡ್ 3-5 kilometers ಅನ್ನ ಮುಂದೆ ಬಂದ್ವಿ. ಇಲ್ಲಿ CRPF ಅವರು ನಮ್ಮನ್ನ ಸ್ಟಾಪ್ ಮಾಡಿ, ನಿಮ್ಗೆ ಅವಾಗಲೇ ಹೇಳ್ದಂಗೆ ಸ್ಟಾಪ್ ಮಾಡಿ ನಮ್ಗೆ ಇಲ್ಲೇ ಕ್ಯಾಂಪ್ ಮಾಡೋಕ್ಕೆ ಹೇಳಿದ್ರು. ಸೊ ಮುಂದಕ್ಕೆ ಅಲೋ ಮಾಡಲ್ವಂತೆ ನಮಗೆ, ಬಿಕಾಸ್ ಆಫ್ ಅಮರನಾಥ್ ಯಾತ್ರೆ ಇರೋದ್ರಿಂದ ನಮಗೇನೋ ಸ್ಟಾಪ್ ಮಾಡ್ತಿದ್ದಾರೆ, ನಮಗೆಲ್ಲ ಅಲೋ ಮಾಡಲ್ವಂತೆ. ಆಲ್ಮೋಸ್ಟ್ 31st ಫೈವ್ ಓ ಕ್ಲಾಕ್ ಮೇಲೆ ಯಾರನ್ನೂ ಬಿಡಲ್ವಂತೆ ಈ ರೂಟಲ್ಲಿ, ಶ್ರೀನಗರ್ ಟು ಸೋನ್ಮಾರ್ಗು ದ್ರಾಸು. 5 o'clock ಮೇಲೆ ನೈಟ್, ಈವ್ನಿಂಗ್ 5 o'clock ಇಂದ ಮಾರ್ನಿಂಗ್ 6 o'clockವರೆಗೂ ಯಾರನ್ನು ಬಿಡಲ್ವಂತೆ. ಮಾರ್ನಿಂಗ್ 6 o'clock ಮೇಲೆ ಹೋಗ್ಬೋದಂತೆ. ನಮ್ಮದು ಜಸ್ಟ್ ಒಂದು 10 minutes ಮಿಸ್ ಆಯಿತು. ಸೊ ಅರೌಂಡ್ 5 o'clock ಒಂದು 4:50-4:55 ಬಂದಿದ್ರು ಬಿಟ್ಟಿರೋರು, ನಾವು ಒಂದು 5:10 ಹಂಗೆ ಬಂದ್ವಿ. ಸೊ ಮಿಸ್ ಆಯಿತು. ಸೊ ಇವತ್ತು ದ್ರಾಸ್ ರೀಚ್ ಆಗೋದು ಕಂಪ್ಲೀಟ್ ಹೋಯ್ತು ಪ್ಲ್ಯಾನು. ಸೊ ನಮಗೆ ಇಲ್ಲಿ ಈ ಮಿಲಿಟ್ರಿ ಅವ್ರ ಕಡೆಯಿಂದನೇ, CRPF ಅವ್ರ ಕಡೆಯಿಂದನೇ ಇಲ್ಲಿ ನಮಗೆ ಟೆಂಟ್ ಸ್ಟೇ ಎಲ್ಲ ಇದೆ. ಒಂದು ಟೆಂಟ್ಗೆ ಏನೋ 300 rupees ಏನೋ ಚಾರ್ಜ್ ಮಾಡ್ತಾರಂತೆ. ಫೋರ್ ಮೆಂಬರ್ಸ್ ಸ್ಟೇ ಆಗೋಂಥದ್ದು. ಆ್ಯಂಡ್ ಊಟ ಅವ್ರ ಕಡೆಯಿಂದನೇ ಫ್ರೀ ಇದೆ ಎಲ್ಲ. ಸೊ ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು, ಬಟ್ ಲೇಟ್ ಆಯಿತು ನಮ್ಮ ಪ್ಲ್ಯಾನ್ ಪ್ರಕಾರ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಹೋಗ್ಬೋದಾಗಿತ್ತು. ಕೇಳ ನೀ ಕರ್ನಾಟಕ ತುಮ್ ಕಾಸೆ ತುಮ್ ಕಾಸ್ ಕೋಲ್ಕತ್ತಾ ಕೋಲ್ಕತ್ತಾ ಸೇ ಸೈಕಲ್ ಮೇ ಆಯೇಗ ಓ ಇದರ್ ಸೇ ಕಾ ಜಾ ರಹೇ ಲೇ ಲಡಕ್ ಜಾ ರಹೇ ಅಂಬಿ ಲೇ ಲಡಕ್ ಜಾ ರಹೇ ಬಸ್
बोलो क्यों क्या ऐसा मैं एक्चुअली सुसाइड के अगेंस्ट मतलब कर रहा हूं सुसाइड अगेंस्ट कॉज यू सुसाइड करने से दर्द कम नहीं होता है ये दर्द हम और किसी को ट्रांसफर करके चले जाते हैं गलत बात है सुसाइड नहीं करना है कुछ अच्छा करके जिंदगी को आगे बढ़ाना है एक्चुअली अभी थोड़ी देर में सूरज डूब जाएगा लेकिन कल नया सवेरा लेके आएगा फिर सूरज उगेगा तो जिंदगी में उतार चढ़ाव रहता है तो इसके लिए मरना नहीं है जिंदा रहना Nice cause, भाई. तो लड़ाख जाने के बाद रिटर्न कोलकाता और अभी तक 26 स्टेट कंप्लीट कर चुके हैं आपका स्टेट भी घूम के आ गए हमारा स्टेट भी है सब स्टेट साउथ में पूरा घूम यूरी लेन कांचीदरा यूरो संजय बिस्वाल अंत सो यूरो साइक्लिस्ट सो इल्लिदे नोडी साइकल ಅವರದು ಇದೆ ಅವರ ಸೈಕಲ್ ಸೊ ಇವ್ರಿಗೂ ಕೂಡ ಸ್ಟಾಪ್ ಮಾಡಿದಾರ ಅವರು ಆ್ಯಂಡ್ ಇವರು ಸೈಕಲ್ ಆಲ್ಮೋಸ್ಟ್ 2 months ಸೈಕ್ಲಿಂಗ್ ಮಾಡ್ತಿದ್ರೆ ಆಲ್ಮೋಸ್ಟ್ ಸೌತ್ ಇಂಡಿಯಾ ಎಲ್ಲ ಫುಲ್ ಕವರ್ ಮಾಡಿ ಇಂಡಿಯಾನೇ 24 ಡಿಸ್ಟ್ರಿಕ್ಟ್ಸ್ ಏನೋ ಕವರ್ ಮಾಡಿ ಇದೇ ನೋಡಿ CRPF ಕ್ಯಾಂಪೂರು ಎಲ್ಲ ಗಾಡಿನೂ ಹಿಡ್ದಾಕಿದ್ದಾರೆ ಸೊ ಇಲ್ಲಿ ಆಲ್ಮೋಸ್ಟ್ ನೋಡಿ ಎಷ್ಟೊಂದು ಕಾರ್ಗಳು ಹಿಡ್ದಾಕಿದ್ದಾರೆ 5 o'clock ಮೇಲೆ ಅಲ್ಲೂ ಇಳ್ದಿರೋದಕ್ಕೆ ಇಲ್ಲಿ ನೋಡಿದ್ರೆ ನೋಡಿ ಆಮೇಲೆ ಆಮೇಲೆ ನೋಡಿ ಇಲ್ಲಿ ಏನು ಕಾಣೋದು ಇವರೇ ಇಲ್ಲಿ ಬರ್ತಾ ಇದ್ರಲ್ಲ ಇವರೇ ನೆಲಮಂಗ್ಲದವರು ಬೆಂಗಳೂರು ನೆಲಮಂಗ್ಲದವರು ಅಂತ ಆ್ಯಂಡ್ ಇಲ್ಲೊಂದಷ್ಟು ಬೈಕ್ ಇದೆ ನೋಡಿ ಇದು ಮಹಾರಾಷ್ಟ್ರ ಗಾಡಿ ಇದು ತಮಿಳ್ನಾಡು ಆಮೇಲೆ ನಮ್ಮದು 3 ಕರ್ನಾಟಕ ಗಾಡಿ 1 ತೆಲಂಗಾಣ ಗಾಡಿ ಸೊ ಇಷ್ಟು ಗಾಡಿ ಇದೆ ಸೊ ಇವರು ತಮಿಳ್ನಾಡು ಚೆನ್ನೈಯಿಂದ ರೈಡ್ ಬಂದಿರೋದು ನೋಡಿ ಇಷ್ಟು ಜನ ಆ್ಯಂಡ್ ಫಾರ್ ಲಾಸ್ಟ್ ಒಳ್ಳೆ ವ್ಯೂ ನಿಮಗೆ ಆಗ್ತಾ